ಮಂಗಳೂರು ಗೋಲಿಬಾರ್ ಪ್ರಕರಣ ಸಂಬಂಧ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಅಲ್ಲದೆ ಮಾರ್ಚ್ 9 ನಡೆಯಲಿರುವ ವಿಚಾರಣೆಯಲ್ಲಿ ಹಾಜರಿದ್ದು ಹೇಳಿಕೆ ದಾಖಲಿಸುವಂತೆ ಕಾನೂನು ಮತ್ತು ಸುವ್ಯವಸ್ಥೆ DCP ಅರುಣಾಂಶುಗಿರಿ ಅವರಿಗೂ ಸೂಚನೆಯನ್ನು ನೀಡಲಾಗಿದೆ. ಇನ್ನೊಂದು, ಮಂಗಳೂರಿನ ಮಿನಿ ವಿಧಾನಸೌಧದ AC ಕಚೇರಿಯಲ್ಲಿ ನಡೆದಂತಹ ಪೊಲೀಸ್ ವಿಚಾರಣೆಯಲ್ಲಿ 29 ಮಂದಿ ಹಾಜರಾಗಿ ತಮ್ಮ ಹೇಳಿಕೆ ಹಾಗೂ ಸಾಕ್ಷ್ಯಗಳನ್ನು ದಾಖಲಿಸಿಕೊಂಡರು. ಒಟ್ಟು 176 ಸಾಕ್ಷಿಗಳಲ್ಲಿ ಇಂದು 29 ಮಂದಿ ಹಾಜರಾದಂತಹ ಹಿನ್ನೆಲೆ ಇನ್ನಷ್ಟು ಮಂದಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿಚಾರಣೆಯನ್ನ March 9 ಮತ್ತು 12 ತಾರೀಕಿನಂದು ನಿಗದಿಪಡಿಸಲಾಗಿದೆ. March 12 ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ಆಯುಕ್ತರಾಗಿರುವಂತಹ ಡಾಕ್ಟರ್ PS ಹರ್ಷ ಅವರಿಗೆ ನೋಟಿಸ್ ನೀಡಲಾಗುವುದಂತ ತನಿಖಾಧಿಕಾರಿ G. ಜಗದೀಶ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇನ್ನು ಇಂದು ವಿಚಾರಣೆಗೆ ಹಾಜರಾದಂತಹ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕೆಲವೊಂದು ಸಾಕ್ಷ್ಯಗಳನ್ನು ಒದಗಿಸಿದ್ದಾಗಿಯೂ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಸಾಕ್ಷಿ ವಿಚಾರಣೆಗೆ ಪರಿಗಣಿಸಬೇಕಂತ ನನಗೆ ಲಿಸ್ಟ್ ಕೊಟ್ಟಿದ್ದಾರೆ. ಆ ಲಿಸ್ಟ್ನಲ್ಲಿ ಇದುವರೆಗೂ ಒಟ್ಟು 29 ಜನರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಾಕ್ಷಿ ವಿಚಾರಣೆಯನ್ನು ತೆಗೆದುಕೊಂಡಿದ್ದೀವಿ. ಉಳಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಾಕ್ಷಿ ವಿಚಾರಣೆಯನ್ನು 9 ಮತ್ತು 12 ಮಾಡ್ತೀವಿ ಅಂತ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೀವಿ. 9 ತಾರೀಕು DCP ಅವರಿಗೆ ಹಾಜರಾಗಿ ತಮ್ಮ ಹೇಳಿಕೆಗಳನ್ನು ಮತ್ತು ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೀವಿ. DCP ಲಾ ಆ್ಯಂಡ್ ಆರ್ಡರ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದೀವಿ. ಉಳಿದಂತೆ ಪೊಲೀಸ್ ಆಯುಕ್ತರಿಗೆ 12 ತಾರೀಕು ಹಾಜರಾಗಿ ವಿಚಾರಣೆಗೆ ಹಾಜರಾಗಿ ಅವರ ಹೇಳಿಕೆಗಳನ್ನು ಸಲ್ಲಿಸಬೇಕು ಅಂತ ಈಗಾಗಲೇ ನೋಡಲ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರಿಗೆ 9 ತಾರೀಕು ಲಿಖಿತವಾಗಿ ಸೂಚನೆಯನ್ನು ಕೊಟ್ಟು 12ಕ್ಕೆ ಹಾಜರಾಗಿ ಅವರು ಹೇಳಿಕೆಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಒಟ್ಟು 176 ಜನರು ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗಿರೋದ್ರಿಂದ ಈಗಾಗಲೇ 9 ಮತ್ತು 12 ಎರಡು ದಿನಗಳ ಕಾಲ ಫಿಕ್ಸ್.